ಹಾಯ್, ಎಲ್ರಿಗೂ ನಮಸ್ತೆ. ಇದು ಧನ್ರಾಜ್ ಆಚಾರ್. ಇಷ್ಟರವರೆಗೂ ನೀವೆಲ್ಲ ನನ್ನನ್ನು ಮೊಬೈಲಲ್ಲಿ ನೋಡಿ ಸಂಭ್ರಮಿಸ್ತಿದ್ರಿ. ಇನ್ನು ಮುಂದೆ ನಾನು ಟಿ ವಿಯಲ್ಲಿ ಬರ್ತಿದ್ದೀನಿ. ಗಿಚ್ಚಿ ಗಿಲಿಗಿಲಿ ಸೀಸನ್ ಟೂ ಅಲ್ಲಿ ಕಂಟೆಸ್ಟೆಂಟ್ ಆಗಿ ಭಾಗವಹಿಸ್ತಿದ್ದೀನಿ. ಯಾವುದೋ ಓ ಜನ್ಮದ ಪುಣ್ಯ ಅನಿಸುತ್ತೆ ನನಗೆ ಈ ಅವಕಾಶ ಸಿಕ್ಕಿದೆ. ಅದು ನಿಮ್ಮಿಂದ. ಇಲ್ಲಿವರೆಗೂ ಸುಮಾರು ಸಾಕಷ್ಟು ರಿಯಾಲಿಟಿ ಶೋಗೆ ಒಂದಷ್ಟು ಆಡಿಷನ್ ಕೊಟ್ಟಿದ್ದೆ, ನಿಮಗೆ ಹೇಳಿರಲಿಲ್ಲ, ಬಟ್ ಕೊಟ್ಟಿದ್ದೇ ಸೆಲೆಕ್ಟ್ ಆಗ್ತಿರಲಿಲ್ಲ. ಇವಾಗ ನೋಡಿ, ಸೋಷಿಯಲ್ ಮೀಡ್ಯಾದಲ್ಲಿ ನನ್ನ ಕಂಟೆಂಟು ವೀಡಿಯೋಸು ನೀವು ಇಷ್ಟಪಟ್ಟಿರೋದಕ್ಕಾಗಿ ನನ್ನನ್ನು ಕರೆದಿದ್ದಾರೆ. ನಾವು ಅಲ್ಲಿ ಫ್ಯಾಮಿಲಿ ಜೊತೆ ಒಂದಷ್ಟು ತರಲೆ ತಮಾಷೆ ಮತ್ತು ಕಂಟೆಂಟ್ ವೀಡಿಯೋ, ಹಾಗೆ ಸೋಷಿಯಲ್ ಅವೇರ್ನೆಸ್ ಮೂಡಿಸುವಂಥ ವೀಡಿಯೋಸ್ ಮಾಡ್ತಾ ಬಂದಿದ್ವಿ. ಅಲ್ಲಿ ನಾನು ನಮ್ಮ ಫ್ಯಾಮಿಲಿ ಇತ್ತು. ಈಗ ನನಗೆ ಇಲ್ಲಿ ಇನ್ನೊಂದು ಫ್ಯಾಮಿಲಿ ಸಿಕ್ಕಿದೆ, ಗಿಚ್ಚಿ ಗಿಲಿಗಿಲಿ ಸೀಸನ್ ಟೂ ಫ್ಯಾಮಿಲಿ. ತುಂಬ ಅಂದರೆ ತುಂಬಾ ಖುಷಿ ಅನಿಸ್ತಿದೆ, ಯಾಕಂದರೆ ಈ ಅವಕಾಶಕ್ಕೋಸ್ಕರ ಸಾಕಷ್ಟು ಜನ ಕಾಯ್ತಾ ಇರ್ತಾರೆ. ಬಟ್ ನನಗೆ ಆ ಒಬ್ಬರಲ್ಲಿ ಅಷ್ಟು ಜನರಲ್ಲಿ ನನಗೂ ಒಂದು ಅವಕಾಶ ಸಿಕ್ಕಿದೆ ಅನ್ನೋದಕ್ಕೆ ನಾನು ತುಂಬ ಖುಷಿ ಪಡ್ತೀನಿ. ಗಿಚ್ಚಿ ಗಿಲಿಗಿಲಿ ಸೀಸನ್ ಟೂಯಿಂದ ಬನ್ನಿ ಅಂತ ಕರೆದಾಗ ನನಗೆ ತುಂಬ ಖುಷಿಯಾಯಿತು. ಯಾಕಂದರೆ ಅವಕಾಶಕ್ಕೋಸ್ಕರನೇ ಕಾಯ್ತಿದ್ದಿದ್ದು, ಆ ಅವಕಾಶಕ್ಕೋಸ್ಕರನೇ ನಾನು ನನ್ನದೇ ಆದ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಅಲ್ಲಿ ನಿಮ್ಮನ್ನು ನಗಿಸ್ತಿದ್ದೆ. ಈ ಒಂದು ಅವಕಾಶ ನನ್ನ ಲೈಫಲ್ಲಿ ಏನೋ ಒಂದು ಚೇಂಜಸ್ ತರಿಸ್ಬೋದು ಅನ್ನೋ ಉದ್ದೇಶ ನನಗಿದೆ. ಅಂದರೆ ಈ ಕಲರ್ಸ್ ಕನ್ನಡದಲ್ಲಿ ಬಂದಿದ್ದೀನಿ, ಇನ್ನು ನನ್ನ ಲೈಫೇ ಕಲರ್ಸ್ ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಅಣ್ಣವ್ರದ್ದೊಂದು ಸಾಂಗ್ ಇದೆಯಲ್ಲ, ಜನರಿಂದ ನಾನು ಮೇಲೆ ಬಂದೆ, ಅದೇ ಥರ ಜನರಿಂದ ನನಗೆ ಈ ಸ್ಟೇಜ್ ಮೇಲೆ ಬಂದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮಿಂದ ನಿಮಗೋಸ್ಕರ ನಾನು ಬಂದಿರೋದು. ಅಲ್ಲಿ ಫ್ಯಾಮಿಲಿ ಇತ್ತು, ಇಲ್ಲಿ ನಾನು ಒಬ್ಬನೇ ಬರ್ತಾ ಇದ್ದೀನಿ. ಎಷ್ಟರ ಮಟ್ಟಿಗೆ ನಾನು ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ ನಿಮ್ಮನ್ನು ಎಂಟರ್ಟೈನ್ಮೆಂಟ್ ಎಷ್ಟರ ಮಟ್ಟಿಗೆ ನಿಮ್ಮನ್ನು ಎಂಟರ್ಟೈನ್ಮೆಂಟ್ ಮಾಡ್ತೀನೋ ಗೊತ್ತಿಲ್ಲ, ಬಟ್ ನಾನಂತೂ ಫುಲ್ ಫನ್ ಮಾಡೋದಕ್ಕೆ ರೆಡಿಯಾಗಿದ್ದೀನಿ. ನನಗೆ ಆಲ್ರೆಡಿ ಈಗ ಗಿಚ್ಚಿ ಗಿಲಿಗಿಲಿ ಸೀಸನ್ ಟೂ ಫ್ಯಾಮಿಲಿ ತುಂಬ ಅಂದರೆ ತುಂಬಾ ಇಷ್ಟ ಆಗಿದೆ. ಒಂದಷ್ಟು ಅಂದರೆ ಒಂದಷ್ಟು ಅಲ್ಲ, ತುಂಬಾ ಫನ್ ಮಾಡ್ತೀವಿ, ತುಂಬಾ ಮಜಾ ಮಾಡ್ತೀವಿ. ಎಲ್ಲರೂ ಮಿಸ್ ಮಾಡಿದೆ ನೋಡಿ. ಗಿಚ್ಚಿ ಗಿಲಿಗಿಲಿ ಸೀಸನ್ ಟೂ ಶನಿವಾರ ಮತ್ತು ಭಾನುವಾರ ಸಂಜೆ 7:30 ಕಲರ್ಸ್ ಕನ್ನಡದಲ್ಲಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.